ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ಮಂಗಳವಾರ, ಬಟ್ ಇವತ್ತು ಬೆಳಿಗ್ಗೆ ಮನೆದೇವ್ರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಇವತ್ತು ಮಳೆ ಜಾಸ್ತಿ ಇದ್ದಿದ್ದರಿಂದ, ಅಂದರೆ ಬೆಳಿಗ್ಗೆ 5 ಗಂಟೆ 4 ಗಂಟೆಯಿಂದನೇ ಮಳೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಮನೆದೇವ್ರಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಡ್ತು. ಮತ್ತು ಬೆಳಿಗ್ಗೆನೇ ಇನ್ನು ಮಳೆ ಬರ್ತಾ ಇದ್ದಿದ್ದು ನೋಡಿಬಿಟ್ಟು ಬೆಳಿಗ್ಗೆ ವಾರ ಮಾಡೋದಕ್ಕೂ ಯಾಕೋ ಮನಸ್ಸೇ ಆಗಲಿಲ್ಲ. ಹಾಗೆ ಸಂಜೆ ಪೂಜೆ ಮಾಡ್ಕೋಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಇವತ್ತು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿ ಈಗ ಸಂಜೆನಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡ್ತಾನೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆಯಿಂದ ಏನು ಕೆಲಸ ಆಗದೇ ಇದ್ದರಿಂದ ಅಭಿನ ಸ್ವಲ್ಪ ಮಧ್ಯಾಹ್ನ ಮೇಲೆ ಮಲಗಿಸ್ಬಿಟ್ಟು ಆಮೇಲೆಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸಿದ್ದೀನಿ. ಅಂದರೆ ಇವಾಗ ಟೈಮನ್ನು ಆಲ್ಮೋಸ್ಟ್ 5 ಗಂಟೆ ಆಗಿದೆ ಅಂತ ಅನಿಸುತ್ತೆ. ಆದರೆ ಮುಸ್ಸಂಜೆಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಅವಿ ಎದ್ಬಿಟ್ರೆ, ಅವಿ ಎದ್ಮೇಲೆ ನನ್ನ ನೀಟಾಗಿ ಪೂಜೆನೂ ಮಾಡಿಸ್ಕೊಡೋದಿಲ್ಲ, ಇನ್ನು ಎದ್ದುಬಿಟ್ಟು ಜೊತೆನಲ್ಲೇ ನಿಂತ್ಕೋತಾಳೆ ಅಮ್ಮ 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 ಅಂದ್ಕೊಂಡು. ಹಾಗಾಗಿ ಅವಳು ಮಲಗಿದಂಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಮತ್ತು ಬಟ್ಟೆನೆಲ್ಲ ವಾಶ್ಗೆ ಹಾಕಿದ್ದೆ ಬೆಳಿಗ್ಗೆ, ಅದನ್ನೆಲ್ಲ ಒಣಗಾಕಿದ್ದೀನಿ. ಅಂದರೆ ಮಧ್ಯಾಹ್ನ ಬಿಸಿಲು ಬಂತು, ಒಂದು 12 ಗಂಟೆಗೇನು ಬಿಸಿಲು ಬಂತು. ಆಗ ಸಡನ್ನಾಗಿ ಬಿಸಿಲು ಬಂದ ತಕ್ಷಣನೇ ತಗೋಗಿ ಬಟ್ಟೆ ಒಣಗಾಕ್ಬಿಟ್ಟೆ. ಇನ್ನು ಬಟ್ಟೆ ಒಣಗೋದಿಲ್ಲ, ಆಮೇಲೆ ಮಳೆ ಏನಾದರೂ ಬಂದುಬಿಟ್ರೆ, ಹಂಗೂ ಏನಾದರೂ ಮಳೆ ಬರೋಂಗಿದ್ರೆ ನಾನು ಕೆಳಗಡೆನೆ ಮನೆ ಮುಂದೆಗಡೆನೆ ಮುನ್ನ ತಂತಿ ಕಟ್ಕೊಂಡಿದ್ದೀವಿ, ಅಲ್ಲಿ ಒಣಗಾಕೋಬಿಡ್ತೀನಿ. ಇವಾಗ ಸ್ವಲ್ಪ ಮಧ್ಯಾಹ್ನ ಕರೆಕ್ಟಾಗಿ ಬೆಳಿಗ್ಗೆಯಿಂದ ಒಂದು 9 ಗಂಟೆವರೆಗೂ ಮಳೆ ಹೋಯ್ತಾ ಇತ್ತು, ಆಮೇಲೆ ಸ್ವಲ್ಪ ಮೋಡ ಥರ ಇತ್ತು, ಆಮೇಲೆ 11-12 ಗಂಟೆಗೆ ಸ್ವಲ್ಪ ಬಿಸಿಲು ಬಂತು. ಹಾಗಾಗಿ ಮೇಲೆ ಒಣಗಾಕಿದ್ದೆ. ಆಲ್ಮೋಸ್ಟ್ ಎಲ್ಲ ಒಣಗಿದ್ದು, ಒಂದು 2 ಬಟ್ಟೆಯೇ ಒಣಗಿರಲಿಲ್ಲ ಅಷ್ಟೇ. ಇನ್ನು ಒಣಗದೇ ಇರೋದು ಬಟ್ಟೆ ಬೇಕಾದರೆ ಕೆಳಗಡೆ ತಂತಿ ಮೇಲೆ ಹಾಕ್ಕೊಂಡ್ರೆ ಆಯಿತು, ಇಲ್ಲಾಂದರೆ ನೈಟು ಪುನಃ ಮಳೆ ಬರೋ ಚಾನ್ಸಸ್ ಇರುತ್ತಲ್ಲ. ಇವಾಗ ಸ್ವಲ್ಪ ನೈಟ್ ಟೈಮು ಜಾಸ್ತಿ ಮಳೆ ಬರ್ತಾ ಇರುತ್ತೆ, ಗೊತ್ತೇ ಇರೋದಿಲ್ಲ ನೈಟ್ ಮಳೆ ಬರೋಲ್ವೇನೋ ಅಂತ ಮಲ್ಕೊಂಡಿರ್ತೀವಿ. ಬೆಳಿಗ್ಗೆ ಎದ್ದು ಎದ್ದೇಳಷ್ಟರಲ್ಲಿ ಆಲ್ರೆಡಿ ಮಳೆ ಬಂದುಬಿಟ್ಟಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನಾನು ಅಂದರೆ ಹಾಸನ ಮೈಸೂರಿಗೆಲ್ಲ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಏನೆಲ್ಲ ಸೀರೆ ತಗೊಂಡು ಬಂದೆ ಅಂತ ಅಂದರೆ ಆ ವ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಆ ವಿಡಿಯೋ ಲಾಂಗ್ ಆಗಿಬಿಟ್ಟಿರೋದ್ರಿಂದ ಅದ್ರ ಜೊತೆ ಆ್ಯಡ್ ಮಾಡೋದು ಬೇಡ ಅಂದ್ಬಿಟ್ಟು ಇದೇ ಸಪ್ರೇಟ್ ಆಗಿ ಡೈಲಿ ವ್ಲಾಗ್ಸ್ ಜೊತೆನೆ, ಅಂದರೆ ಇವತ್ತಿನ ವಿಡಿಯೋ ಜೊತೆನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಆದರೆ ನಿನ್ನೆ ಮೊನ್ನೆ ತೋರಿಸೋದಕ್ಕೂ ಆಗಿಲ್ಲ, ಆದರೆ ಮೊನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದು ಫುಲ್ ಕಂಪ್ಲೀಟ್ ಸುಸ್ತು. ಇನ್ನು ನಿನ್ನೆ ಎಲ್ಲ ಸ್ವಲ್ಪ ವಾರ ಪೂಜೆ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗೆಲ್ಲ ಪೂಜೆ ಮುಗಿಸಿ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಈ ವಿಡಿಯೋ ಜೊತೆನೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡು ಕೂತಿದ್ದೀನಿ. ಏನು ತಗೊಂಡು ಬಂದೆ ಅಂತ ಕ್ಯೂರಿಯಾಸಿಟಿ ಇದೆ, ಆಲ್ರೆಡಿ ಕೇಳಿದ್ದೀರಾ ಏನು ತಗೊಂಡು ಬಂದಿದ್ದೀರಾ, ಯಾವ ಸೀರೆ ತಗೊಂಡು ಬಂದಿದ್ದೀರಾ ತೋರಿಸಿ ಅಂತ. ಹಾಗಾಗಿ ಏನು ತಂದಿದ್ದೀನಿ, ಯಾವ ಸೀರೆ, ಏನು ಪ್ರೈಸು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಅಂತೂ ಈ ಸೀರೆ ನೋಡ್ತಾ ಇರ್ಬೋದು, ಇದು ಹಾಸನದಲ್ಲಿ ತಗೊಂಡು ಬಂದಿರೋದು. ನನಗೆ ಅಲ್ಲಿ ಒಂದೇ ಸೀರೆ ಇಷ್ಟ ಆಗಿದ್ದು ಇಡೀ ಫುಲ್ ಅಷ್ಟು ಸೀರೆಗೆಲ್ಲ, ಅಂದರೆ ರೇಟ್ ಜಾಸ್ತಿ ಇಲ್ಲೇನೋ, ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ನಮ್ಮ ರೇಂಜ್ಗೆ ಅಷ್ಟೊಂದು ಕಲೆಕ್ಷನ್ ಕಡಿಮೆ ಇತ್ತು. ಹಾಗಾಗಿ ಅದರಲ್ಲೆಲ್ಲ ಇದೊಂದು ಸೀರೆ ತುಂಬಾ ಇಷ್ಟ ಆಯಿತು. ಬಟ್ ಅಂದರೆ ನನಗೆ ಈ ಕಾಂಬಿನೇಷನ್ ಯಾವುದು ಸೀರೆ ಇರಲಿಲ್ಲ. ಇದು ಗ್ರೇ ಕಲರು ಮತ್ತು ಇದು ಸ್ಕೈ ಬ್ಲೂ ಕಲರ್ ರಿಚ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಒಂದು ಸ್ವಲ್ಪ ಓಕೆ ಓಕೆ ಆಗಿತ್ತು ಮೆಟೀರಿಯಲ್ಲು. ಹಾಗಾಗಿ ಇದನ್ನೊಂದು ಎತ್ಕೊಂಡು ಬಂದೆ. ಮತ್ತೆ ಇನ್ನೊಂದು ನನ್ನ ಫ್ರೆಂಡು ಅಲ್ಲಿ ಒಂದೇ ತಗೊಂಡಿದ್ದು, ನಾನು ನನ್ನ ಫ್ರೆಂಡ್ ಇಬ್ರು ಒಂದೊಂದು ತಗೊಂಡ್ವಿ ಅಷ್ಟೇ, ಇನ್ಯಾರು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಅಂದರೆ ಅಷ್ಟೊಂದು ಅಂದರೆ ಒಂದು 4000 ಒಳಗಡೆ ಯಾವುದು ಅಷ್ಟೊಂದು ಚೆನ್ನಾಗಿರಲಿಲ್ಲ, ನಮ್ಗೆ ಇಷ್ಟ ಆಗಲಿಲ್ಲ. ಅಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ, ನಮ್ಮ ಟೇಸ್ಟ್ಗೆ ಅದು ಯಾವುದು ಇಷ್ಟ ಆಗಲಿಲ್ಲ, ಬಟ್ ಬೇರೆಯವ್ರ ಟೇಸ್ಟೇ ಬೇರೆಯವ್ರ ಟೇಸ್ಟ್ಗೆ ಇಷ್ಟ ಆಗಬಹುದು ಅನಿಸುತ್ತೆ. ಬಟ್ ನಮ್ಗೆ ಇಷ್ಟ ಆಗದೇ ಇದೊಂದು ಸೀರೆ ತೊಗೊಂಡು ಬಂದೆ. ಬಟ್ ಓಕೆ ಓಕೆ ಅಂತ ಅನಿಸ್ತು ಈ ಸೀರೆ. ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ನನಗೆ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಮತ್ತೆ ಇದು ನೋಡ್ತಾ ಇರ್ಬೋದು, ಇದು ಸಿರ್ಗು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಸಾಫ್ಟಾಗಿ ಅಂದರೆ ನನ್ನ ಟೇಸ್ಟಿಗೆ ತಕ್ಕಂಗೆ ನನಗೆ ಇಷ್ಟ ಆಯಿತು ಅಷ್ಟೇ ಇದು ಸೆರ್ಗು. ಇದು ಬ್ಲೌಸು ಅಷ್ಟೇ, ಈ ರೀತಿ ಈ ಬಾರ್ಡರ್ ಬರುತ್ತೆ, ಇದು ಸ್ಲೀವ್ಸ್ಗೆ ಹಾಕೋಸ್ಕೋಬೋದು. ಮತ್ತೆ ಈ ರೀತಿ ಇದೆ ಬ್ಲೌಸು. ನಾನೇನು ಇದು ಹಬ್ಬದ ದಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಹಬ್ಬದ ದಿನ ಉಟ್ಕೊಳ್ಳೋದಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವರಮಹಾಲಕ್ಷ್ಮಿ ಹಬ್ಬದ ದಿನ ಇದು ಉಟ್ಕೊಳ್ಳೋಕೆ, ದೇವ್ರಿಗೆ ಇಡೋದಿಕ್ಕಲ್ಲ. ನಾನೇನು ದೇವ್ರಿಗೆ ಸೀರೆ ಉಡ್ಸೋದಿಲ್ಲ, ಜಸ್ಟ್ ಇಡ್ತೀನಿ ಅಷ್ಟೇ, ಪ್ಲೇಟ್ ತಟ್ಟೆಗೆ ಹಾಕಿ ನಾನು ಸೀರೆನ ಇಡೋದು ಅಂತದ್ದು. ಬ್ಲೌಸ್ ಮಾತ್ರ ನಾನು ದೇವ್ರಿಗೆ ಉಡಿಸ್ತೀನಿ. ಇನ್ನು ಬ್ಲೌಸ್ ಪೀಸ್ ತಗೊಂಡು ಬಂದಿಲ್ಲ, ಬ್ಲೌಸ್ ಪೀಸ್ನ ಉಡಿಸ್ತೀನಿ ನನ್ನ ದೇವ್ರಿಗೆ. ಹಾಗಾಗಿ ಇನ್ನು ಬ್ಲೌಸ್ ಪೀಸ್ ತಗೊಂಡು ಬಂದಿಲ್ಲ, ಸೀರೆ ನಾನು ಇಡ್ತೀನಿ. ಇದು ಹಬ್ಬದ ದಿನ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಲ್ಲ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿಂದ ಆದಮೇಲೆ ನಮ್ಗೆ ಅಲ್ಲಿ ಯಾವುದು ಇಷ್ಟ ಆಗಿಲ್ಲ. ಮತ್ತು ಮೈಸೂರಲ್ಲಿ ಒಂದಷ್ಟು ಸ್ವಲ್ಪ ಸೀರೆ ತೊಗೊಂಡ್ವಿ, ಆದರೆ ನನಗೇನು ತೊಗೊಂಡಿಲ್ಲ ಅಲ್ಲಿ.
ನಮ್ಮ ಅಮ್ಮಂಗೆ, ನಮ್ಮ ಚಿಕ್ಕಮ್ಮಂಗೆ, ಅವ್ರ ನಮ್ಮ ಅತ್ತೆಗೆ ಹಂಗೆ ಹಂಗ್ ಸ್ವಲ್ಪ 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 ಸಿಂಪಲ್ ಸೀರೆಗಳು ಒಂದು 7-8 ತಗೊಂಡ್ರು. ಅದ್ರಲ್ಲಿ ಯಾವ್ದು ನನಗ್ ತಗೊಂಡಿಲ್ಲ, ಮತ್ತೆಗೆ ಅದ್ ಮತ್ತೆಗೆಲ್ಲ ಅಲ್ಲೇ ತಗೊಂಡ್ವಿ. ನಾವು ಯಾವ್ದ್ರೆ 1,000 ಆ ರೇಂಜ್ ಅಲ್ಲಿ ತಗೊಂಡಿರೋದು ಆ ಸೀರೆ, ಅದೆಲ್ಲ ತಗೊಂಡ್ ಬಂದಿಲ್ಲ, ಅದನ್ನೆಲ್ಲ ಅವ್ರವ್ರಿಗೆ ಕೊಟ್ಬಿಟ್ವಿ. ಅಂದ್ರೆ ಎಲ್ಲ ಅವ್ರವ್ರ ದುಡ್ಡಲ್ಲಿ ಅವ್ರವ್ರ ಸೀರೆ ತಗೊಂಡಿದ್ದು. ನಮ್ಮ ಅತ್ತೆಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮಗ್ ಮಾತ್ರ ನನ್ನ ಕಡೆನೂ ಒಂದ್ ತಗೊಂಡೆ ಅಷ್ಟೇನೆ, ಇನ್ನ ಅಮ್ಮಂಗೆ ಅವ್ರಿಗೆಲ್ಲ ಅವ್ರವ್ರೇ ತಗೊಂಡ್ರು. ಅದನ್ನೆಲ್ಲ ನಾನೇನು ತಗೊಂಡ್ ಬಂದ, ಅದೇನು ಸಿಂಪಲ್ ಸೀರೆ ಅಲ್ವಾ, 1,000 ಒಳಗಡೆ ಅಲ್ವಾ, ಹಾಗಾಗಿ ಅದನ್ನೇನು ನಾನು ತೋರಿಸೋದಿಕ್ಕೆ ಏನು ಇಟ್ಕೊಂಡಿಲ್ಲ, ಅವರೇ ತಗೊಂಡು ಹೋದ್ರು. ಮತ್ತೆ ಅಲ್ಲಿಂದ ಆದ್ಮೇಲೆ ನಿನ್ನೆ ಅಂದ್ರೆ ನಮ್ ಗೊತ್ತಿರೋರೇ ಇಲ್ಲಿ ಮದ್ದೂರಲ್ಲೇ ಒಬ್ರು ಸ್ಯಾರಿ ಮಾರ್ತಾರೆ, ಹಾಗಾಗಿ ಅಂದ್ರೆ ನಾನು ಯಾವಾಗ್ಲೂ ಅಲ್ಲಿ ಹೋಗಿರ್ಲಿಲ್ಲ, ಕಲೆಕ್ಷನ್ ಯಾವ ರೀತಿ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ನೋಡೋಣ ಒಂದ್ಸಲ ಅಂದ್ರೆ ಅಲ್ಲೆಲ್ಲ ಇಷ್ಟ ಆಗಿಲ್ಲ ಅಲ್ವಾ, ಇಲ್ಲೇ ನೋಡೋಣ ಹೇಗಿದೆ ನೋಡೋಣ ಅಂತ ಅನ್ಬಿಟ್ಟು ಒಂದ್ ನಿನ್ನೆ ಹೋಗಿದ್ವಿ. ನಾನು, ಪೂಜಾ, ನನ್ನ ಫ್ರೆಂಡು ಎಲ್ಲ ಹೋಗಿದ್ವಿ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಇಷ್ಟ ಆಯ್ತು, ಹಾಗಾಗಿ ಅಲ್ಲೂ ಸೀರೆ ತಗೊಂಡ್ ಬಂದಿದ್ವಿ. ಅಂದ್ರೆ ನನ್ಗೆ ಮತ್ತೆ ದೇವಿ ಕುಂಗಿ ನಾನು ಅಲ್ಲಿ ತಗೋಬೇಕು ಅಂತ ಹುಡುಕ್ತಾ ಇದ್ದೆ, ದೇವಿ ಕುಂಗು ಅಲ್ಲಿ ಸಿಕ್ಕಿರ್ಲಿಲ್ಲ. ಅಂದ್ರೆ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಅವಳನ್ನ ನಾವು ಶಾಪಿಂಗ್ ಕರ್ಕೊಂಡು ಹೋಗಿರ್ಲಿಲ್ಲ ಅಲ್ವಾ, ಅವಳು ಸೀರೆ ಹೇಳಿದ್ಲು ಅಕ್ಕ ತಗೊಂಡ್ ಬಾ ಅಂತ. ಹಾಗೆ ಅವಳಿಗೂ ಅಲ್ಲಿ ಸಿಕ್ಕಿರ್ಲಿಲ್ಲ, ಹಾಗೆ ಇಲ್ಲೇ ತಗೊಳ್ಳೋಣ, ಇನ್ ದೇವಿ ಕುಂಗು ಬೇಕು, ಇನ್ನು ನನಗೂ ಬೇಕು, ಇನ್ ಪೂಜೆಗೂ ಬೇಕು, ಮತ್ತೆ ಇನ್ನೊಬ್ರು ನಮ್ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ನನ್ನ ನಾದ್ನಿ ಅಂತ, ನನ್ನ ನಾದ್ನಿ ಶ್ರುತಿ ಅಂತ, ಅವ್ರು ಹೇಳಿದ್ರು ನೀವೇ ತಗೊಂಡ್ ಬನ್ನಿ, ನಿಮ್ಗಲ್ಲಿ ಸೆಲೆಕ್ಷನ್ ಚೆನ್ನಾಗಿರುತ್ತೆ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರಿಗೂ ನಾನು ಮೈಸೂರಲ್ಲಿ ತಗೊಂಡ್ ಬಂದಿರ್ಲಿಲ್ಲ, ಹಾಗಾಗಿ ಇಲ್ಲೇ ತಗೊಂಡಿದ್ದೀನಿ. ಅಷ್ಟು ಸೀರೆ ಇಲ್ಲಿದೆ, ಹಾಗಾಗಿ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ಯಾವ, ಸಾರಿ, ನಾನು ಇನ್ನೊಂದು ಹೇಳಿಲ್ಲ, ನನ್ಗೆ ಈ ಸೀರೆಗೆ ನಾನು 2,000 ಅಮೌಂಟ್ ಕೊಟ್ಟಿರೋದು, 2,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತೆ ಇದು ಒಂದು ಸೀರೆ, ಅಂದ್ರೆ ಇದು ಇಲ್ಲೇ ತಗೊಂಡ್ ಬಂದಿರೋದು ಮದ್ದೂರಲ್ಲೇ, ಜಾರ್ಜೆಟ್ ಸೀರೆ, ಅಂದ್ರೆ ಸೆಮಿ ಜಾರ್ಜೆಟ್. ಕಲರ್ ಕಾಂಬಿನೇಷನ್ ನನ್ ತುಂಬಾನೇ ಇಷ್ಟ ಆಯ್ತು, ನೋಡಿದ ತಕ್ಷಣ ಫಸ್ಟ್ ಈ ಸೀರೆನೇ ಇಷ್ಟಪಟ್ಟೆ, ಹಾಗಾಗಿ ಲಾಸ್ಟ್ ಆಗಿ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಎಲ್ಲಾ ನೋಡಿದ್ಮೇಲೆ ಪುನಃ ಇದೇ ಇಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ನನ್ನ ಹತ್ರ ಈ ರೀತಿ ಇರ್ಲಿಲ್ಲ, ಅಂದ್ರೆ ಮೈಸೂರು ಕ್ರೇಪ್ ಸೀರೆ ಎಲ್ಲ ಇದೆ ಅಲ್ವಾ, ಬಟ್ ಜಾರ್ಜೆಟ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ ಸೀರೆ, ಹಾಗಾಗಿ ಸೆಮಿ ಜಾರ್ಜೆಟ್ ಅಲ್ಲೇ ಹುಡುಕ್ತಾ ಇದೆ. ಅಂದ್ರೆ ಕಾಸ್ಟ್ಲಿ ಜಾರ್ಜೆಟ್ ಅಂದ್ರೆ 8,000, 10,000, 12,000 ಎಲ್ಲ ಇರುತ್ತಲ್ಲ, ಆ ರೇಟ್ ಅಲ್ಲೆಲ್ಲ ಬೇಡ ನನ್ಗೆ, ಕಡಿಮೆನಲ್ಲೇ ಸಾಕು. ನನ್ ಸೀರೆ ರೇರ್ ಅಲ್ವಾ ಉಡೋದು, ಮತ್ತೆ ಕಾಸ್ಟ್ಲಿ ಸೀರೆ ಎಲ್ಲ ನಮ್ ಬಜೆಟ್ಗೆಲ್ಲ ಮ್ಯಾಚ್ ಆಗೋದಿಲ್ಲ. ಆಮೇಲೆ ನಾನು ಏನು ದೇವ್ರಿಗೂ ಉಡ್ಸೋದಿಲ್ಲ ಅಲ್ವಾ ಸೀರೆನ, ಹಾಗಾಗಿ ಇನ್ ಸೀರೆ ತಟ್ಟೆಗಿಡೋದಷ್ಟೇನೆ ನಾನು. ಹಾಗಾಗಿ ಸುಮ್ಮನೆ ಕಾಸ್ಟ್ಲಿ ಇದೆಲ್ಲ ಬೇಡ, ನಾನು ಏನಾದ್ರು ಸೀರೆನ ದೇವ್ರಿಗೆ ಉಡ್ಸೋ ಅಂತರ ಆದ್ಮೇಲೆ ಬೇಕಾದ್ರೆ ಜಾಸ್ತಿ ದುಡ್ಡನ್ನು ತಗೊಳ್ಳೋಣ. ಇನ್ ಮಧ್ಯದಲ್ಲಿ ಫಂಕ್ಷನ್ ಏನಾದ್ರು ಇದ್ರೆ ಅಷ್ಟೇ ನಾನು ಜಾಸ್ತಿ ದುಡ್ಡೇನು ತಗೊಳೋದು. ಅಂದ್ರೆ ನಮ್ ಸ್ವಂತ ಫಂಕ್ಷನ್ ಇದ್ದು, ಸ್ವಂತದವ್ರ ಫಂಕ್ಷನ್ ಇದ್ದು ಇದ್ರೆ ಮಾತ್ರ ನಾನು ಕಾಸ್ಟ್ಲಿ ಸೀರೆ ತಗೊಳೋದು. ಹಿಂಗೆಲ್ಲ ಸುಮ್ ಸುಮ್ನೆ ಎಲ್ಲ ನಾನು ಜಾಸ್ತಿ ಕಾಸ್ಟ್ಲಿ ಸೀರೆ ತಗೊಳಲ್ಲ, ಇನ್ ದೇವ್ರಿಗೆ ಉಡ್ಸಲ್ಲ, ಇನ್ ಯಾಕೆ ಕಾಸ್ಟ್ಲಿ ಸೀರೆ ಅಂತ. ಅದೇ ರೇಟ್ಗೆ ಎರಡು ಮೂರು ತಗೋಬಹುದು, ಆಮೇಲೆ ಯಾವಾಗೋ ಒಂದ್ಸಲ ಉಡ್ತೀವಿ, ಇನ್ ಯಾವಾಗೋ ಒಂದ್ಸಲ ಹಾಕೋತೀವಿ, ಅದಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕೋದು ಇಷ್ಟ ಆಗಲ್ಲ. ಬಟ್ ಬಂಡವಾಳ ಅಂದ್ರೆ ಇದೇ ನನ್ನ ಹತ್ರ, ಅಂದ್ರೆ ಎಲ್ಲ ಹಂಗಂದ್ಬಿಟ್ಟು ಕಾಸ್ಟ್ಲಿ ಸೀರೆ ಇಲ್ಲ ಅಂತೇನಿಲ್ಲ, ಒಂದು 1,000 ಇದೆ ನನ್ನ ಹತ್ರ ಸೀರೆ. ಬಟ್ ಇವಾಗ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಈ ಸೀರೆ ಮಾತ್ರ ನನ್ ನಿಜವಾಗ್ಲು ತುಂಬಾನೇ ಇಷ್ಟ ಆಯ್ತು, ಜಾರ್ಜೆಟ್ ಸ್ಯಾರಿ, ಅಂದ್ರೆ ಪರ್ಪಲ್ ಕಲರ್ ಸೀರೆ, ಇಲ್ಲಿ ನೋಡಿ ಪ್ಯಾರಟ್ ಗ್ರೀನ್ ಕಲರ್ ಬಾರ್ಡರು, ಬ್ಲೌಸು ಅಷ್ಟೇನೆ ಪ್ಯಾರಟ್ ಗ್ರೀನ್ ಕಲರ್ ಬಂದಿದೆ, ಸರ್ಗು ಅಷ್ಟೇನೆ ಪ್ಯಾರಟ್ ಗ್ರೀನ್ ಕಲರ್ ಸರ್ಗು, ಈ ರೀತಿ ಕಲರ್ ಕಾಂಬಿನೇಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಈ ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಈ ಸೀರೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಏನು ಅಂತ. ಇದು ಪ್ರೈಸ್ ಬಂದು ನಾನು 3,000 ಕೊಟ್ಟಿದ್ದೀನಿ, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗೂ ಇದೆ, ಅಷ್ಟು ಸಾಫ್ಟ್ ಆಗಿದೆ, ಆರಾಮಾಗಿ ವೇರ್ ಮಾಡ್ಬೋದು. 3,000 ಕೊಟ್ಟಿದ್ದೀನಿ, ಇದನ್ನ ನಾನು ಹಬ್ಬದ ದಿನ ತಟ್ಟೆನಲ್ಲಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಸೀರೆ ಓಪನ್ ಮಾಡ್ಬಿಟ್ಟಿದೆ, ಅದು ಹೇಗಿತ್ತು ಅಂತ ನೋಡೋಣ ಅಂತ ಅನ್ಬಿಟ್ಟು. ದೇವ್ರಿಗೆ ನಾನೇನು ಉಡ್ಸೋದಿಲ್ಲ ಅಲ್ವಾ, ಹಾಗಾಗಿ ನಾನೇನು ಓಪನ್ ಮಾಡಿ ನೋಡಿದ್ದೀನಿ. ಮತ್ತೆ ಅಷ್ಟೇ, ನಾನು 2 ಸೀರೆ, ಅದು ಒಂದು 2,000 ರೂಪಾಯಿಂದ ಒಂದು 3,000 ರೂಪಾಯಿಂದ 2 ಸೀರೆ ತಗೊಂಡೆ ಹಬ್ಬದ ದಿನ, ಒಂದು ವೇರ್ ಮಾಡೋದಕ್ಕೆ, ಒಂದು ಇಡೋದಕ್ಕೆ ಅಂತ ಅನ್ಬಿಟ್ಟು. ಇನ್ನು ನೆಕ್ಸ್ಟು ನಮ್ಮ ಪೂಜೆ ಒಂದು ಸೀರೆ ತಗೊಂಡ್ಲು, ಅಂದ್ರೆ ನೆನೆ ಇಲ್ಲೇ ಮದ್ದೂರಿಗೆ ಬಂದಿದ್ರಲ್ಲ, ಅವಳು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ, ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅವಳೇ ಯಾವ ರೀತಿ ತಗೊಂಡಿದ್ದಾಳೆ ಅಂತ. ಈ ರೀತಿ ಸೀರೆ, ಇದು ಒಂಥರ ಹೊಸ ಡಿಸೈನ್ ಸೀರೆ, ಹಾಗಾಗಿ ಅವಳು ಒಂಥರ ಡಿಫ್ರೆಂಟ್ ಆಗಿ ಹುಡುಕ್ತಾಳೆ, ಹಾಗಾಗಿ ಅವಳಿಗೆ ಡಿಫ್ರೆಂಟ್ ಆಗಿ ಸಿಕ್ಕಿದೆ ಈ ಸೀರೆ ಅವಳು ತಗೊಂಡಿರೋದು. ಇದು ಓಪನ್ ಆಗಿಲ್ಲ, ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಾನು. ಇದು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಅದರಲ್ಲೂ ಈ ಬಾಟಲ್ ಗ್ರೀನ್ ಕಲರ್ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್. ಇದ್ರ ರೇಟ್ ಬಂದು 2,300 ಈ ಸೀರೆ ರೇಟ್.
ಮತ್ತೆ ಇದೊಂದ್ ಸೀರೆ. ಇದು ಹೇಳಿದ್ನಲ್ಲ, ನಮ್ಮ ಚಿಕ್ಕತ್ತೆ ಮಗಳು ನನ್ನ ಆದ್ದಿನೇ ಹಾಕ್ಬೇಕು ಶ್ರುತಿ ಅವ್ರಿಗೆ, ಅವ್ರಿಗೂ ಇಲ್ಲೇ ತಗೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವ್ಳಿಗೆ ಇಲ್ಲೇ ನಾನು ಇನ್ನೂ ನೆನ್ನೆ ತಗೊಂಡ್ ಬಂದಿರೋದು, ಇನ್ನೂ ಕೊಟ್ಟು ಕಳ್ಸಿಲ್ಲ. ನೋಡ್ಬೇಕು ನಾಳೆ ನಾಡಿದ್ರಲ್ಲ ಆ ಕಡೆ ಯಾರು ಹೋಗ್ತಾರೆ, ಅವ್ರು ಚನ್ನಪಟ್ಟಣದಲ್ಲಿ ಇರೋದು, ಅವ್ರಿಗೆ ಆ ಕಡೆ ಹೋದಾಗ ತಲುಪಿಸ್ಬೇಕು. ಹಾಗಾಗಿ ಇಲ್ಲೇ ಇದೆ, ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು, ಒಂಥರ ಕ್ರೇಪ್ ಮೈಸೂರು ಸಿಲ್ಕ್ ಮೆಟೀರಿಯಲ್ಲೇ, ಇನ್ನು ಥಿಕ್ ಆಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ ರೆಡ್ ನನಗೆ ಮೇನ್, ನನಗೆ ರೆಡ್ ಇಷ್ಟ ಆಯ್ತು, ಬಟ್ ಅದೇ ಇಷ್ಟ ಆಯ್ತು ಅಂದ್ಬಿಟ್ಟು ಅದೆರಡು ತಗೋಬಿಟ್ಟಿದ್ನಲ್ಲ, ಇನ್ ಪುನಃ ಬೇಡ ಅಂದ್ಬಿಟ್ಟು ತಗೊಂಡಿಲ್ಲ, ಹಾಗಾಗಿ ಅವ್ರಿಗೆ ರೆಡ್ಡೇ ತಗೊಂಡಿದ್ದೀನಿ. ಇದು ಒಂಥರ ಪಿಕಾಕ್ ಡಿಸೈನ್ ಬಂದಿದೆ, ಮತ್ತೆ ಈ ರೀತಿ ಲೈನ್ಸ್ ಎಲ್ಲ ಬಂದಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಬ್ಲೌಸು ಸೇಮ್ ಈ ರೀತಿ, ಬ್ಲೌಸು ಎಲ್ಲ ಅಷ್ಟೇನೆ ಈ ರೀತಿ ಪಿಕಾಕ್, ಫುಲ್ ಬ್ಲೌಸ್ ಪೂರ್ತಿ ಪಿಕಾಕ್ ಬಂದಿದೆ, ಸಣ್ಣ ಸಣ್ಣ ಪಿಕಾಕ್. ಇದು ಒಂಥರ ಚೆನ್ನಾಗಿದೆ ಇದು ಮೆಟೀರಿಯಲ್ಲು ಅಷ್ಟೇ. ಇದು ರೇಟ್ ಬಂದು 2,500, 2,500 ರೂಪಾಯಿ. ಇನ್ನೊಂದು ಇದು ಲಾಸ್ಟ್ ಒಂದು ದೇವಿ ಕಂಗೆ ಅಂತ ತಗೊಂಡಿರೋದು, ಅವಳು ಹೇಳಿದ್ಲಲ್ಲ ಅಕ್ಕ ನೀವೇ ತಗೊಂಡ್ ಬನ್ನಿ ಅಂತ, ಹಾಗಾಗಿ ಅವಳಿಗೊಂದು ಎಲ್ಲೇ ತಗೋಬಿಟ್ಟೆ ನಾನು ಮದ್ದೂರಲ್ಲೇ. ಇದು ಚೆನ್ನಾಗಿದೆ, ಇದು ರೆಡ್ಡೇನೆ, ಅವಳಿಗೂ ರೆಡ್ ಇರಲಿಲ್ಲ ಅವಳ ಹತ್ರ ಸೀರೆ, ಹಾಗಾಗಿ ರೆಡ್ಡೇ ತಗೋಬತ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ಡು ಅಂತ ಅಂದ್ಬಿಟ್ಟು. ಇದು ಒಂಥರ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಥರನೇ ಸ್ವಲ್ಪ ಮೆಟೀರಿಯಲ್, ಅದಕ್ಕಿಂತ ಒಳ್ಳೆ ಫೀಲ್ ಆಗುತ್ತೆ, ಇದು ಕಂಫರ್ಟಬಲ್ ಅನಿಸುತ್ತೆ ಸೀರೆ ವೇರ್ ಮಾಡಿದ್ರೆ. ಇದು ಒಂಥರ ಬಾರ್ಡರ್ ನೋಡಿ, ಅಂದರೆ ಮೇಲ್ಗಡೆ ಎಲ್ಲ ಪ್ಲೇನ್ ಬಂದು ಕೆಳಗಡೆ ಈ ರೀತಿ ರಿಚ್ ಬಾರ್ಡರ್ ಬಂದಿದೆ, ಚೆನ್ನಾಗಿದೆ ಇದು ಕಾಂಬಿನೇಷನ್ನು. ಇದು ಸೇಮ್ ಕಾಂಬಿನೇಷನ್ ಗ್ರೀನೇ ಇದು ಬ್ಲೌಸು, ಇದು ಈ ರೀತಿ ಪುಟ 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 ಬಂದಿದೆ ಬ್ಲೌಸ್ ಎಲ್ಲ. ಏನು ಗೊತ್ತಾ, ರೆಡ್ಡು ಗ್ರೀನು ಕಾಂಬಿನೇಷನ್ನೇ ಒಂಥರ ಚೆಂದ ನೋಡೋದಕ್ಕೆ, ನನಗಿಷ್ಟ ಆಯಿತು ಪರ್ಸ್ನಲಿ ಆ ಸೀರೆನೇ, ಈ ಸೀರೆನೇ ಆಗಿರ್ಬೋದು ಈ ಸೀರೆ ಆಗಿರ್ಬೋದು ಇದು ನನಗೆ ಇಷ್ಟ ಆಯಿತು, ಬಟ್ ನನಗೆ ಆಲ್ರೆಡಿ ಆ ಎರಡು ತೊಗೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು. ದೇವಿಕಾನು ಏನಾದರೂ ಹೊಲಿಸ್ಕೊಂಡ್ರೆ ಏನಿಲ್ಲ, ನನ್ನ ಹತ್ರ ಗ್ರೀನ್ ಕಲರ್ ಬ್ಲೌಸ್ ಇದೆ, ಬೇಕಾದ್ರೆ ಒಂದ್ಸಲ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ನಾನು ಅಂತ ಅಂದ್ಬಿಟ್ಟು ದೇವಿಕಂಗೂ ಈ ಕಲರ್ ತೊಗೊಂಡೆ, ಕೊಡ್ತಾಳೆ ಹಾಗೇನಿಲ್ಲ. ಅಂದರೆ ನಾನು ಯಾವಾಗೂ ಈಸ್ಕೊಳ್ಳಲ್ಲ ಸೀರೆನ, ನಾನು ನನ್ನ ಹತ್ರನೇ ಇರುತ್ತೆ, ನಾನು ಎಲ್ಲೂ ಉಟ್ಕೊಂಡು ಹೋಗೋದು ಇಲ್ಲ ಅಲ್ವಾ, ಹಾಗಾಗಿ ಅಂದರೆ ಅಪರೂಪ ಉಟ್ಕೊಳ್ಳೋದು, ನನ್ನ ಹತ್ರ ಸೀರೆ ಇದೆ, ಹಾಗೆ ಏನು ಯಾವತ್ತೂ ಈಸ್ಕೊಂಡಿಲ್ಲ ಸೀರೆನ, ಬಟ್ ಕೇಳಿದ್ರೆ ಆರಾಮಾಗಿ ಈಸ್ಕೊಂಡು ನಾನು ವೇರ್ ಮಾಡ್ಬೋದು ನಮ್ಮ ದೇವಿಕನ ಹತ್ರ, ಹಾಗಾಗಿ ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಇನ್ನು ಅವಳು ಪ್ರೆಗ್ನೆಂಟ್ ಇದ್ದಾಳಲ್ವಾ, ಇನ್ನು ಬಾಣಂತಲ ಎಲ್ಲ ಮುಗಿಸ್ಕೋವರೆಗೂ ಅವಳು ಸ್ಟಿಚ್ ಮಾಡಿಸ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಹಬ್ಬಕ್ಕೆ ಇಡ್ಬೋದು ಅನಿಸುತ್ತೆ. ಹಾಗಾಗಿ ಬೇಕು ಅಂದರೆ ನನ್ನ ಹತ್ರನೂ ಗ್ರೀನ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಉಟ್ಕೋಬೋದು ನಾನು, ತುಂಬಾ ಚೆನ್ನಾಗಿದೆ. ಇದು ರೇಟ್ ಬಂದು 2,250 ರೂಪಾಯಿ. ಇಷ್ಟು ಸೀರೆ ತಗೊಂಡ್ ಬಂದಿದ್ದು ಅಂದ್ರೆ ಅಲ್ಲೆಲ್ಲ ಅವ್ರಿಗೆಲ್ಲ ಅಮ್ಮಗೆಲ್ಲ ತಗೊಂಡ್ ಬಂದಿದ್ದೇನು ನಾನು ತೋರಿಸ್ತಾ ಇಲ್ಲ, ಅದೆಲ್ಲ ಕಡಿಮೆ ರೇಟ್ 1,000 ಒಳಗಡೆ ಅನ್ಸುತ್ತೆ, ಹಾಗಾಗಿ ಅವೆಲ್ಲ ತೋರಿಸ್ತಾ ಇಲ್ಲ. ಇಷ್ಟು ಶಾಪಿಂಗ್, ಸೀರೆ ಶಾಪಿಂಗ್ ಸದ್ಯಕ್ಕೆ ಮುಗ್ದಿದೆ, ಇನ್ನು ಸ್ಟಿಚ್ ಕೊಡೋದು ಅದು ಇದು ಎಲ್ಲ ಇದೆ. ಇನ್ನು ನಾಳೆನೂ ಇನ್ನು ಎಲ್ಲೋ ಶಾಪಿಂಗ್ ಹೋಗೋ ಪ್ಲ್ಯಾನ್ ಇದೆ, ನಾಳೆನೂ ಸ್ವಲ್ಪ ಹಬ್ಬದ ಅಂದರೆ ಹಬ್ಬದ ಐಟಮ್ಸ್ ಎಲ್ಲ ತೊಗೊಂಡು ಬರೋದು, ಹಾಗಾಗಿ ನೋಡೋಣ ನಾಳೆ ಏನಾದರೂ ಹೋದ್ರೆ ಹೋದರೆ. ಸದ್ಯಕ್ಕೆ ಸೀರೆ ಶಾಪಿಂಗ್ ಮುಗ್ದಿದ್ದೆ, ಇನ್ನು ರೀಚ್ ಆರ್ವಿಗೂ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಅವ್ರಿಗೆ ತೊಗೊಂಡಿದ್ದೀನಿ ಬಟ್ಟೆನ, ಇನ್ನು ನನಗೆ ನಂದು ಆಗಿದೆ, ಇನ್ನು ಅವ್ರದ್ದು ಆಗಿದೆ. ಇನ್ನು ಗೌರಿ ಹಬ್ಬಕ್ಕೆ ಅವ್ರಿಗೆ ಏನಾದರೂ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಇದಕ್ಕೆಲ್ಲ ಏನು ಸ್ಟಿಚ್ ಮಾಡಿಸಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಷ್ಟೇ, ಇವಾಗ ಅಡುಗೆ ಮಾಡಬೇಕು, ನೋಡೋಣ ಏನು ಅಡುಗೆ ಮಾಡೋದು ಅಂತ. ನೈಟ್ ಊಟಕ್ಕೆ ಸಿಂಪಲ್ಲಾಗಿ ರಸಮನ್ನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರಸಮ್ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಇವಾಗ ಸ್ವಲ್ಪ ಚಾರ್ವಿಗೆ ಮತ್ತು ಅವಿಗೆ ಇಬ್ಬರಿಗೂ ಸ್ವಲ್ಪ ಕೋಲ್ಡ್ ಆಗಿದೆ, ನನಗೂ ಸ್ವಲ್ಪ ಗಂಟಲು ಸರಿ ಇರಲಿಲ್ಲ, ಹಾಗಾಗಿ ರಸಮ್ ಮಾಡ್ಕೊಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಗಂಟಲಿಗೂ ಬಿಸಿ ಬಿಸಿ ರಸಮ್ ಕುಡಿಬೋದು ಅಂತ ಅಂದ್ಬಿಟ್ಟು ರಸಮ್ನೇ ಮಾಡ್ತಾ ಇದ್ದೆ. ನಾನಿಲ್ಲಿ ಕೆಂಪು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಮೈಸೂರು ಬೇಳೆ ಮಸೂರು ಬೇಳೆ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತೀನಿ. ರಸಮ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಈ ಕೆಂಪು ಬೇಳೆ, ಕೆಂಪು ಬೇಳೆ ಯಾವುದಕ್ಕೆ ಹಾಕಿದ್ರು ಟೇಸ್ಟ್ ಚೆಂದ, ಅಂದರೆ ಬಿಸಿಬೇಳೆಬಾತಿ ಆಗಿರ್ಬೋದು, ಸ್ವಲ್ಪ ಬೇಳೆ ಸಾಂಬಾರು, ಈ ರಸಮು, ದಾಲು ಎಲ್ಲದಕ್ಕೂ ಸ್ವಲ್ಪ ಕೆಂಪು ಬೇಳೆನ ನಾನು ಮಿಕ್ಸ್ ಮಾಡ್ತೀನಿ. ಇವತ್ತು ಪೂರ್ತಿಯಾಗಿ ಕೆಂಪು ಬೇಳೆನಲ್ಲೇ ರಸಮ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಆ ಬೇಳೆ ತರಿಸಿದ್ದೀನಿ ತೊಗರಿ ಬೇಳೆನ, ಬಟ್ ಪ್ಯಾಕೆಟ್ ಓಪನ್ ಮಾಡಿರಲಿಲ್ಲ. ಅಯ್ಯೋ ಬಿಡಿ, ಪ್ಯಾಕೆಟ್ ಹೇಗಿದ್ರು ಓಪನ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂರ್ತಿ ಕೆಂಪು ಬೇಳೆನೇ ಹಾಕ್ಬಿಟ್ಟು ರಸಮ್ ಮಾಡ್ತಾ ಇದ್ದೀನಿ. ಆದರೆ ಯಾವಾಗೂ ಬರೀ ಕೆಂಪು ಬೇಳೆನ ಹಾಕಿ ರಸಮ್ ಮಾಡ್ತಿರ್ಲಿಲ್ಲ,
ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಮಾಡ್ತಿದ್ದೆ, ಬಟ್ ಸುಮ್ಮನೆ ಹಾಕೋಣ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೇ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಟೊಮೊಟೊ ಹಾಕಿ ಕುಕ್ಕರ್ಗಿಟ್ಟು ಕೂಗಿಸ್ಕೋತಾ ಇದ್ದೀನಿ, ಆಮೇಲೆ ಒಗ್ಗರಣೆ ಮಾಡ್ಕೋಬಿಡೋಣ ಅಂತ ಅಂದ್ಬಿಟ್ಟು. ಹಾಗೆ ಸೌತೆಕಾಯಿ ಇತ್ತು, ಸೌತೆಕಾಯಿನೂ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಮಗೆ ಸೌತೆಕಾಯಿ ಹಿಂಗೇನಾದರೂ ಸೌತೆಕಾಯಿ ಪಪ್ಪಾಯ ಅಂದರೆ ಇವಾಗ ಸ್ವಲ್ಪ ಬೇರೆ ಹಣ್ಣುಗಳು ತಿನ್ನೋದಕ್ಕೂ ಆಗೋದಿಲ್ಲ, ಇನ್ನು ಸೌತೆಕಾಯಿ ಇತ್ತು ಇನ್ನು ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಇಟ್ಬಿಟ್ರೆ ಹಿಂಗೇನಾದರೂ ಊಟಕ್ಕೆ ಸೈಡ್ಸ್ ಇದ್ಬಿಟ್ರೆ ತಿನ್ಬಿಡ್ಬೋದು, ಹಾಗೆ ಇಟ್ಟರೆ ಇನ್ನು ಯಾರು ಕಟ್ ಮಾಡ್ಕೊಂಡು ತಿನ್ನೋದಿಲ್ಲ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಎತ್ತಿಟ್ಬಿಡೋಣ, ಬೇಕಾದಾಗ ತಿಂದ್ರಾಯಿತು ಅಂದ್ಬಿಟ್ಟು ಅದನ್ನು ಕಟ್ ಮಾಡ್ಕೋತಾ ಇದ್ದೆ. ಈಗೋ ಸ್ವಲ್ಪ ಸೀರೆ ಶಾಪಿಂಗ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು, ಹಾಗೋ ಈಗ ಸೀರೆ ಶಾಪಿಂಗ್ ಮುಗೀತು ಅಂತ ಒಂದು ಸ್ವಲ್ಪ ರಿಲ್ಯಾಕ್ಸೇ ಆಗಿದೆ. ಯಾಕೆಂದರೆ ಈ ಹಬ್ಬ ಬಂತು, ಈಗ ಹಬ್ಬ ಹತ್ರ ಬರ್ತಾ ಇದೆ ಅಂದಾಗೆ ಇನ್ನೂ ಅದು ತೊಗೊಂಡಿಲ್ಲ ಇದು ತೊಗೊಂಡಿಲ್ಲ ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅದನ್ನು ತೊಗೋಬೇಕು ಅಂತ ಸಣ್ಣ ಪುಟ್ಟ ಥಾಟು ಬರ್ತಾನೆ ಇದೆ. ಎಷ್ಟು ಒಂದೊಂದು ಕೆಲಸನೇ ಮುಗಿಸ್ಕೋತಾ ಇರಬೇಕು, ಇನ್ನು ಹಬ್ಬ ಬೇಗ ಹತ್ರ ಬಂದ್ಬಿಡುತ್ತೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಒಂದೊಂದು ಕೆಲಸನೇ ಮುಗಿಸ್ಕೋತಾ ಇದ್ದೀನಿ, ನೋಡೋಣ ಎಷ್ಟು ಕೆಲಸ ಆಗುತ್ತೆ. ಅಷ್ಟು ಹಬ್ಬದಷ್ಟರಲ್ಲಿ ಇನ್ನು ಶಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂದರೆ ಇನ್ನೂ ಹಬ್ಬಕ್ಕೂ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಎಲ್ಲ ತೊಗೊಳ್ಳೋದಿದೆ, ನೋಡೋಣ. ಹಾಗಾಗಿ ನಾಳೆ ಅಥವಾ ನಾಳಿದ್ದು ಬೇರೆ ಶಾಪಿಂಗ್ ಹೋಗೋದು ಇದೆ, ಅದೇನಾದರೂ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಏನೆಲ್ಲ ತೊಗೊಂಡೆ ಹಾಗೆ ಎಲ್ಲ ಹೋಗಿದ್ದೆ ಅಂತ ಅನ್ನೋದನ್ನೆಲ್ಲ. ಮತ್ತು ಊರಿಂದ ಒಬ್ಬಟ್ಟು ಕೊಟ್ಟು ಕಳಿಸಿದ್ರು, ಆ ಒಬ್ಬಟ್ಟನ್ನು ಹಾಗೆ ಇಟ್ಬಿಟ್ಟಿದ್ದೆ ಅಂದರೆ ಮೊನ್ನೆ ಭಾನುವಾರ ಕೊಟ್ಟಿದ್ದಿದ್ದು. ಇದು ಕಾಯಿ ಒಬ್ಬಟ್ಟು ಮಾಡಿಕೊಟ್ಟಿದ್ದರಿಂದ ಅದು ಸ್ವಲ್ಪ ಕಾಯಿ ಒಬ್ಬಟ್ಟು ಏನು ಗೊತ್ತಾ, ಕಾಳು ಒಬ್ಬಟ್ಟು ಆದರೆ ಹೇಗಿಟ್ಟಿರ್ತೀವಿ ಅದು ಸಾಫ್ಟಾಗೇ ಇರುತ್ತೆ, ಕಾಯಿ ಒಬ್ಬಟ್ಟು ಬಿಸಿಬಿಸಿನಲ್ಲಿ ಸ್ವಲ್ಪ ಸಾಫ್ಟಾಗಿರುತ್ತೆ, ಆರಿದ್ಮೇಲೆ ಪೂರ್ತಿ ಒಂಥರ ಒಣಗೋದು ರೊಟ್ಟಿ ಥರ ಆಗಿಬಿಡುತ್ತೆ. ಮತ್ತು ನನಗೆ ಕಾಯಿ ಒಬ್ಬಟ್ಟು ಬಿಸಿಬಿಸಿಯಾಗಿ ತಿನ್ನೋದು ತುಂಬಾ ಇಷ್ಟ. ನಾನು ಏನಾದರೂ ಈ ರೀತಿ ಇದ್ದರೆ ಅದನ್ನು ತವದ್ಮೇಲೆ ಬಿಸಿಯಾಗಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ ಯಾವಾಗಲೂ ಅಷ್ಟೇ. ನೀವು ಅಷ್ಟೇ ಒಬ್ಬಟ್ಟಿದ್ದರೆ ಹಾಗೆ ತಿನ್ನೋದಕ್ಕೆ ಹೋಗ್ಬಿಡಿ, ಕಾಯಿ ಒಬ್ಬಟ್ಟಂತೂ ಈ ರೀತಿ ತವದ್ಮೇಲೆ ಎರಡು ಸೈಡ್ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ, ಅದು ಬಿಸಿಯಾಗಿ ನಾವು ಮಾಡ್ಕೊಂಡು ತಿಂತಾ ಇರೋ ಒಬ್ಬಟ್ಟು ಥರನೇ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಅಷ್ಟೇ. ಸುಮ್ಮನೆ ಒಬ್ಬಟ್ಟು ಹಾಗೆ ತಿನ್ನೋದಕ್ಕೆ ಯಾಕೋ ಇಷ್ಟನೇ ಆಗೋದಿಲ್ಲ, ಕಾಳು ಒಬ್ಬಟ್ಟು ಆದರೆ ಸಾಫ್ಟಾಗಿರುತ್ತಲ್ವ ಹಾಗೆ ತಿನ್ಕೊಬಿಡ್ಬೋದು, ಬಟ್ ಈ ಕಾಯಿ ಒಬ್ಬಟ್ಟು ಒಂಥರ ನಮ್ಮ ಅಮ್ಮ ಹೇಳ್ತಾರೆ ಚಕ್ಳ ಥರ ಇರ್ತದೆ, ಚಕ್ಳ ಥರ ಆಗ್ಬಿಡುತ್ತೆ ಆರೋದ್ಮೇಲೆ ಅಂತ, ಅದೇ ಥರನೇ ಆಗ್ಬಿಡುತ್ತೆ ಒಂಥರ ರೊಟ್ಟಿ ಥರ ಆಗ್ಬಿಡುತ್ತೆ. ಆಮೇಲೆ ಅದು ತಿನ್ನಬೇಕು ಅಂತಲೂ ಅನಿಸೋದಿಲ್ಲ, ಈ ಸಾಫ್ಟಾಗಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಹೀಗೆ ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಮಾಡಿಕೊಂಡು ನಾನು ಬಿಸಿ ಬಿಸಿ ಅಡುಗೆ ಊಟ ಆಗೋಷ್ಟಾದಷ್ಟು ತಿನ್ಕೊಬಿಟ್ಟಣ ಅಂದ್ಬಿಟ್ಟು ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೆ. ಮತ್ತೆ ನಾನು ಮೈಸೂರಲ್ಲಿ ಬರಬೇಕಾದ್ರೆ ಕಂಚಿನ ತಟ್ಟೆ ತೊಗೊಂಡು ಬಂದೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಈ ಎರಡೇ ನಾನು ತೊಗೊಂಡು ಬಂದಿದ್ದು, ಆದರೆ ನಾನು ತೋರಿಸಿರಲಿಲ್ಲ, ಫಸ್ಟೇ ಸೀರೆ ತೋರಿಸ್ಬೇಕಾದ್ರೆ ತೋರಿಸೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟಿದ್ದೆ. ಈ ಎರಡು ತಟ್ಟೆನ ತೊಗೊಂಡು ಬಂದಿದ್ದು ನಾನು, ಒಂದು ಅಂದರೆ ನಾನು ಎರಡರಿಂದ ಒಂದೊಂದು ಸಾವಿರ ಕೊಟ್ಟೆ. ಅಂದರೆ ಇದು ಹ್ಯಾಂಡ್ ಮೇಡ್ ಅಂತೆ, ಮಿಷಿನ್ ಮೇಡ್ ಆದರೆ ಪ್ಲೇನ್ ಬರುತ್ತಂತೆ, ಅಂದರೆ ನೀಟಾಗಿರುತ್ತೆ ತಟ್ಟೆ, ಬಟ್ ಹ್ಯಾಂಡ್ ಮೇಡ್ ಆದರೆ ಈ ರೀತಿ ಗುನ್ನೆ ಗುನ್ನೆ ಥರ ಬರುತ್ತಂತೆ. ನಾನು ಒಟ್ಟಿನಲ್ಲಿ ಹ್ಯಾಂಡ್ ಮೇಡೋ ಮಿಷಿನ್ ಮೇಡೋ ಬಟ್ ಚೆನ್ನಾಗಿರೋದು ಕ್ವಾಲಿಟಿ ಆಗಿರೋದು ಕೊಡಿ ಅಂತ ಹೇಳಿದೆ. ಹಾಗಾಗಿ ಅವರು ಈ ರೀತಿ ತಟ್ಟೆ ಕೊಟ್ಟರು. ಅದೇ ಮಷಿನ್ ಮೇಡ್ ಆದರೆ ನೀಟಾಗಿ ಒಂದು ಮಾಮೂಲಿ ಸ್ಟೀಲ್ ತಟ್ಟೆ ಬರುತ್ತಲ್ಲ ಆ ಥರ ಬರುತ್ತಂತೆ. ನಾನು ಹ್ಯಾಂಡ್ ಮೇಡ್ ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು ಈ ರೀತಿ ಎರಡು ತಟ್ಟೆ ತೊಗೊಂಡೆ, ಬಟ್ ಒಂದೇ ಸೈಜ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವ್ರ ಹತ್ರ ಒಂದೇ ಸೈಜ್ ಇರಲಿಲ್ಲ. ಅಂದರೆ ಈ ಹ್ಯಾಂಡ್ ಮೇಡು ಸೈಜು ಡಿಫ್ರೆನ್ಸ್ ಬರ್ತಾ ಇರುತ್ತಂತೆ, ಆಮೇಲೆ ಗೋಡನಲ್ಲಿದೆ ಹಾಗೆ ತರಿಸ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಬಟ್ ಪರವಾಗಿಲ್ಲ, ಸದ್ಯಕ್ಕೆ ಇರಲಿ ಎರಡೇ, ಇನ್ನು ನೆಕ್ಸ್ಟ್ ಸಲ ಹೋದಾಗ ಇನ್ನೆರಡು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ನೆಕ್ಸ್ಟ್ ಟೈಮು. ಅಂದರೆ ಇದು ಒಂದು ನನಗೆ ಮತ್ತೆ ಚಾರ್ವಿಗೆ ಆಗುತ್ತೆ ಅಂತ ಅಂದ್ಕೊಂಡ್ರು, ಇನ್ನೊಂದು ಹಸ್ಬೆಂಡ್ಗೆ ಮತ್ತು ಅವಿಗೆ ಇನ್ನೆರಡು ಬೇಕು, ಇನ್ನೊಂದ್ಸಲ ಹೋದಾಗ ಇನ್ನೆರಡು ತೊಗೋಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ತೊಗೋತೀನಿ. ಹಾಗೆ ರಸಮ್ಗೆ ಬೇಳೆ ಕೂಗಿಸಿದ್ದೆ, ಅದನ್ನು ಹಾಗೆ ಒಗ್ಗರಣೆ ಕೊಟ್ಕೊಬಿಡೋಣ ಅಂದ್ಬಿಟ್ಟು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಫಸ್ಟು ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಹುಣಸೆ ಹುಳಿನ ನಾನು ನೆನೆ ಹಾಕ್ಕೊಂಡಿದ್ದೆ, ಹುಣಸೆ ಹಣ್ಣು ಆಲ್ರೆಡಿ ಬಿಸಿನಲ್ಲಿ ನೆನೆ ಹಾಕ್ಕೊಂಡಿದ್ದೆ, ಹಾಗಾಗಿ ಆ ಹುಣಸೆ ಹುಳಿನ ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಮೂರನ್ನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ನಾವು ಸ್ವಲ್ಪ ನೀರನ್ನು ಹಾಕಿ, ಅಂದರೆ ನಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿನಲ್ಲಿ ನೀರು ಹಾಕೋಬೇಕಾಗುತ್ತೆ. ಮತ್ತು ಮೈಸೂರು ಬೇಳೆ ಈ ಕೆಂಪು ಬೇಳೆ ಏನು ಅಂದರೆ ಸ್ವಲ್ಪ ತಿಕ್ಕಾಗಿ ಆಗುತ್ತೆ ಈ ರಸಮ್ಮು, ಅಂದರೆ ತೆಳುಬೇಕು ಅಂದರೆ ನೀವು ಸ್ವಲ್ಪ ಬೇಳೆ ಹಾಕ್ಕೊಂಡ್ರೆ ಸಾಕು. ಒಬ್ಬೊಬ್ರಿಗೆ ರಸಮ್ಮು ತಿಕ್ಕಾಗಿರಬೇಕು, ತೆಳುವಾಗಿರೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾವಾಗ ಸಹ
ಸ್ವಲ್ಪ ಬೇಳೆ ಜಾಸ್ತಿ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ಅದನ್ನೆಲ್ಲ ಹಾಕ್ಕೊಂಡು ನಾನು ಮತ್ತೆ ಜೀರಿಗೆ ಮತ್ತು ಪೆಪ್ಪರ್ನ ಉರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರ ರುಚಿಗೆ ಇಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಈ ರಸಮನ್ನ ಕುದಿಸ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಈಗ ನೋಡಿ ಆಲ್ಮೋಸ್ಟ್ ಈಗ ಕುದಿ ಬಂತು, ರಸಮ್ ಬೇಗನೆ ಆಗ್ಬಿಡುತ್ತೆ ತುಂಬ ಫಾಸ್ಟಾಗಿ. ಅಂದರೆ ಬೇಳೆ ಒಂದು ಕುದಿಸಿ ಬೇಳೆ ಒಂದು ಬೇಯಿಸಿ ಇಟ್ಕೊಂಡು ಬಿಟ್ಟರೆ ರಸಮ್ ಫಾಸ್ಟಾಗಿ ಮಾಡ್ಕೋಬೋದು. ಆಲ್ಮೋಸ್ಟ್ ಈಗ ರಸಮ್ ಎಲ್ಲ ಆಯಿತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಮೇಯ್ನಾಗಿ ರಸಮ್ಗೆ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಸಿಯಾದಂಥ ರಸಮ್ ರೆಡಿ ಆಗುತ್ತೆ. ಈಗ ನಾನು ಫಸ್ಟ್ ಟೈಮ್ ಇವತ್ತೇ ಕಂಚಿನ ತಟ್ಟೆನಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಕಂಚಿನ ತಟ್ಟೆನಲ್ಲೇ ಊಟ ಮಾಡ್ತಾ ಇದ್ವಿ. ಇಷ್ಟೇ ಈ ವ್ಲಾಗು. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿದೆ. ಕಂಚಿನ ತಟ್ಟೆಗೆ ಎಷ್ಟು ಕೊಟ್ಟೆ ರೇಟು ಅಂತ ಹೇಳಿಲ್ಲ ಅನಿಸುತ್ತೆ, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ನಾನು ಎರಡು ತಟ್ಟೆಯಿಂದ 2,000 ಕೊಟ್ಟೆ. ಅವ್ರು ಇನ್ನೂ ಜಾಸ್ತಿ ಹೇಳಿದರು, ನಾನು ಸ್ವಲ್ಪ ಚೌಕಾಸಿ ಮಾಡಿ 2,000 ಕೊಟ್ಟೆ. ಅಂದರೆ ಪರವಾಗಿಲ್ಲ, ಕೊಡ್ಬೋದು ಅಂತ ನನಗೆ ಅನಿಸ್ತು. ಹಾಗೆ ಈ ತಟ್ಟೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.